ಸ್ಮೃತಿ ಮಕ್ಕಳೇನಾದ್ರು ಫೋನ್ ಮಾಡಿದ್ರಾ ಇಲ್ಲ ರೀ ನಾನೇ ಅವಾಗಿಂತ ಟ್ರೈ ಮಾಡ್ತಾ ಇದೀನಿ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಅವರಾದರೂ ಬೇರೆ ಎಲ್ಲಿಂದಾದರೂ ಫೋನ್ ಮಾಡಿ ನಾವು ಇಲ್ಲಿ ಕ್ಷೇಮ ಆಗಿದೀವಿ ಅಂತ ತಿಳಿಸಬೇಕು ತಾನೆ ನಾವು ಇಲ್ಲಿ ಎಷ್ಟು ಆತಂಕ ಪಡ್ತಾ ಇದೀವಿ ಒಂಚೂರು ಅರ್ಥವೇ ಆಗಲ್ವಲ್ಲ ಅವರಿಗೆ ನಾಟ್ ರೀಚಬಲ್ ಅಂದ್ರೆ ಏನು ಅರ್ಥ ಹೇಳು ನೆಟ್ವರ್ಕ್ ಇಲ್ಲ ಅಂತ ತಾನೆ ಮೊಬೈಲ್ ಇಂದ ಹೆಂಗ್ ಫೋನ್ ಮಾಡಕ್ಕೆ ಲ್ಯಾಂಡ್ಲೈನ್ ಇಂದ ಮಾಡಬಹುದಾಗಿತ್ತು ಪತ್ರದಲ್ಲಿ ಲ್ಯಾಂಡ್ಲೈನ್ ಇದೆಯೋ ಅಲ್ವೋ ಯಾರಿಗೆ ಗೊತ್ತು ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಹೆಚ್ಚಾಗುತ್ತೆ ಅದರ ಪರಿಸ್ಥಿತಿ ಯಾರಿಗೆ ಗೊತ್ತು ಸುಮ್ಮನೆ ಆತಂಕ ಪಟ್ಕೋಬೇಡ ಮೇಘನ ಜೊತೆ ಮಯೂರಿ ಇರುವವರೆಗೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಸುಮತಿ ಮಯೂರಿ ಬಗ್ಗೆ ಇಷ್ಟೊಂದು ನಂಬಿಕೆನ ಬೆಳೆಸಿಕೊಂಡಿದ್ದಾರೆ ಇವರು ಅವಳು ಜಯಂತನ ಪ್ರೀತಿಸುತ್ತಿರೋ ವಿಷಯ ಏನಾದರೂ ಇವರಿಗೆ ಗೊತ್ತಾದ್ರೆ ಏನೇ ಅನಾಹುತಗಳು ನಡೆಯುತ್ತೋ ಮನೆಯಲ್ಲಿ ನಿನ್ನ ಆತಂಕ ಇನ್ನೂ ಹೋಗಿಲ್ವಾ ಹೋಗಿ ಒಂದೊಟ ಹಾಲು ತಗೊಂಡು ಬಾ ಬಂದೆ ಹಲೋ ದೊಡ್ಡಮ್ಮ ನಾನು ಮಯೂರಿ ಹೇಗಿದೆ ಮನೆ ವಾತಾವರಣ ಎಲ್ಲ ಏನಾದರೂ ಡೆವಲಪ್ಮೆಂಟ್ಸ್ ಇದೆಯಾ ದೊಡ್ಡಮ್ಮ ಜಯಂತ್ ಏನಾದರೂ ಅತ್ತೆ ಮಾವನ ಹತ್ರ ವಿಷಯ ಮಾತಾಡಿದ್ನ ಅವರು ಒಪ್ಪಿಕೊಂಡ್ರ ದೊಡ್ಡಮ್ಮ ನಾನು ಟ್ರಿಪ್ಪಿಗೆ ಬಂದಿದ್ರು ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ ಅತ್ತೆ ಮಾವ ಏನು ಅಂದಿರ್ತಾರೋ ಅವ್ರು ಹೇಗೆ ರಿಯಾಕ್ಟ್ ಮಾಡಿರ್ತಾರೋ ಅನ್ನೋದೇ ಅನಿಸ್ಬಿಟ್ಟಿದೆ ಹಲೋ ಹಲೋ ದೊಡ್ಡಮ್ಮ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು ರೀ ತೊಳೆ ಯಾರ ಫೋನು ಮಯೂರಿ ಮಯೂರಿದ ಏನಂತೆ ಹೇಗಿದ್ದಾರಂತೆ ಏನು ಹೇಳಿದ್ಲು ನೀನೇ ಕೇಳ್ಕೊ ಹಲೋ ಮಯೂರಿ ಹಲೋ ದೊಡ್ಡಮ್ಮ ಒಂದು ದೊಡ್ಡ ತಪ್ಪಾಗ್ಬಿಡ್ತು ಏನೇ ದೊಡ್ಡಮ್ಮ ನೀವು ಮಾತಾಡ್ತಿದ್ದೀರಾ ಅನ್ಕೊಂಡು ಮನೆಯಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಇದೆಯಾ ಜಯಂತ ಮದುವೆ ವಿಚಾರ ಮಾತಾಡಿದ್ನ ಅಂತ ಕೇಳಿಬಿಟ್ಟೆ ದೊಡ್ಡಮ್ಮ ನಾನು ಟೂರಿಗೆ ಬಂದರು ನನ್ನ ಮನಸ್ಸು ಅಲ್ಲೇ ಇದೆ ಅಂತ ಹೇಳಿಬಿಟ್ಟೆ ದೊಡ್ಡಮ್ಮ ದೊಡ್ಡಪ್ಪ ಇದನ್ನೆಲ್ಲ ಸೈಲೆಂಟಾಗಿ ಕೇಳಿಸ್ಕೊಂಡ್ರು ಅನ್ಸುತ್ತೆ